ಇಂದು ಹಾವೇರಿಯಲ್ಲಿ ಘಟಾನುಘಟಿ ನಾಯಕರು ಮತಬೇಟೆಗೆ ಮುಂದಾಗಿದ್ದಾರೆ. ಅದು ಕೂಡ ಸಿಎಂ ತವರು ಜಿಲ್ಲೆಯಲ್ಲಿ ಮೂರು ಪಕ್ಷಗಳು ರಣಕಹಳೆಯನ್ನ ಮೊಳಗಿಸಲಿವೆ. ಇಂದು ಹಾವೇರಿಯಲ್ಲಿ ಘಟಾನುಘಟಿ ನಾಯಕರು ಮತಬೇಟೆಗೆ ಮುಂದಾಗಿದ್ದಾರೆ. ಸಿಎಂ ತವರು ಜಿಲ್ಲೆಯಲ್ಲಿ ಮೂರು ಪಕ್ಷಗಳು ಕೂಡ ರಣಕಹಳೆಯನ್ನ ಮೊಳಗಿಸಲಿವೆ. ಶಿಗ್ಗಾವಿ ಕ್ಷೇತ್ರದಲ್ಲಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ಸಿಎಂ ಬೊಮ್ಮಾಯಿರವರು ಪ್ರಚಾರವನ್ನ ಮಾಡಲಿದ್ದಾರೆ. ಇನ್ನು ಮತ್ತೊಂದೆಡೆ ಹಿರೇಕೇರೂರಿಗೆ ಪ್ರಿಯಾಂಕಾ ಗಾಂಧಿ ಅವರು ಆಗಮಿಸುತ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಯುಬಿ ಬಣಕಾರ್ ಪರ ಪ್ರಿಯಾಂಕಾ ಗಾಂಧಿ ಅವರು ಮತಬೇಟೆಯನ್ನು ಆಡಲಿದ್ದಾರೆ. ತಾಲೂಕು ಕ್ರೀಡಾಂಗಣದಲ್ಲಿ ಕಾಂಗ್ರೆಸ್ ಬಹಿರಂಗ ಸಮಾವೇಶ ಕೂಡ ನಡೆಯಲಿದೆ. ಹಾವೇರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ರುದ್ರಪ್ಪ ಲಮಾಣಿ ಪರ ಕ್ಯಾಂಪೇನ್ ಅನ್ನ ಮಾಡಲಿದ್ದಾರೆ. ವಿನಯ್ ಕುಲಕರ್ಣಿ ಹಾಗೂ ಸತೀಶ್ ಜಾರಕಿಹೊಳಿ ಪ್ರಚಾರವನ್ನ ನಡೆಸಲಿದ್ದಾರೆ. ಇನ್ನೊಂದೆಡೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಜೆಡಿಎಸ್ ಅಭ್ಯರ್ಥಿಯಾಗಿರುವಂತಹ ಶಶಿಧರ್ ಯಲಿಗಾರ್ ಪರ ದಳಪತಿ ಮತಬೇಟೆಯನ್ನ ಮಾಡಲಿದ್ದಾರೆ. ಎಸ್ ಹಾವೇರಿಯಲ್ಲಿ ಘಟಾನುಘಟಿ ನಾಯಕರೇ ಮತಬೇಟೆಗೆ ಮುಂದಾಗಿದ್ದಾರೆ. ಅದು ಕೂಡ ಸಿಎಂ ತವರು ಜಿಲ್ಲೆ ಹಾವೇರಿಯಲ್ಲಿ ಮೂರು ಪಕ್ಷಗಳು ಕೂಡ ರಣಕಹಳೆಯನ್ನ ಮುಳುಗಿಸ್ತಾವೆ. ಇನ್ನು ಶಿಗ್ಗಾವಿ ಕ್ಷೇತ್ರದ ಹಳ್ಳಿ ಹಳ್ಳಿಯಲ್ಲೂ ಕೂಡ ಸಿಎಂ ಬೊಮ್ಮಾಯಿರವರು ಪ್ರಚಾರವನ್ನ ಮಾಡ್ತಾರೆ. ಇನ್ನು ಮತ್ತೊಂದೆಡೆ ಹಿರೇಕೇರೂರಿಗೆ ಪ್ರಿಯಾಂಕಾ ಗಾಂಧಿ ಅವರು ಆಗಮಿಸುತ್ತಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಯುಬಿ ಬಣಕಾರ್ ಪರ ಪ್ರಿಯಾಂಕಾ ಗಾಂಧಿ ಅವರು ಮತಬೇಟೆಯನ್ನ ಮಾಡಲಿದ್ದಾರೆ. ತಾಲೂಕು ಕ್ರೀಡಾಂಗಣದಲ್ಲಿ ಕಾಂಗ್ರೆಸ್ ಬಹಿರಂಗ ಸಮಾವೇಶ ಕೂಡ ನಡೆಯಲಿದೆ. ಆ ಸಮಾವೇಶದಲ್ಲೂ ಕೂಡ ಪ್ರಿಯಾಂಕಾ ಗಾಂಧಿ ಅವರು ಭಾಗಿಯಾಗಲಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಮತಯಾಚನೆಯನ್ನು ಕೂಡ ಪ್ರಿಯಾಂಕಾ ಗಾಂಧಿ ಅವರು ಮಾಡಲಿದ್ದಾರೆ. ಹಾವೇರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ರುದ್ರಪ್ಪ ಲಮಾಣಿ ಪರ ಸಹ ಕ್ಯಾಂಪೇನ್ ಅನ್ನು ನಡೆಸ್ತಾರೆ. ಇನ್ನು ವಿನಯ್ ಕುಲಕರ್ಣಿ ಹಾಗೂ ಸತೀಶ್ ಜಾರಕಿಹೊಳಿ ಕೂಡ ಪ್ರಚಾರವನ್ನು ಮಾಡ್ತಾರೆ. ಮತ್ತೊಂದೆಡೆ ಜೆಡಿಎಸ್ ಕೂಡ ನಾವು ಏನು ಕಡಿಮೆ ಇಲ್ಲ ಅನ್ನೋ ರೀತಿ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಪ್ರಚಾರವನ್ನು ಮಾಡ್ತಿದ್ದಾರೆ. ಇನ್ನು ಜೆಡಿಎಸ್ ಅಭ್ಯರ್ಥಿಯಾಗಿರುವಂತಹ ಶಶಿಧರ್ ಯಲೆಗಾರ್ ಪರ ದಳಪತಿ ಮತಬೇಟೆಯನ್ನು ಮಾಡಲಿದ್ದಾರೆ.